ಅವೈಜ್ಞಾನಿಕವಾಗಿದೆ ಸಾಕಷ್ಟು ಆರೋಪಗಳು ಕೂಡ ಸಾಕ್ಷಿಯಾಗಿದೆ ತಾವು ಕೂಡ ವಿಸಿಟ್ ಮಾಡಿದ್ರಾ ಸದ್ಯ ಗ್ಲೂಕೋಸ್ ಏನು ಕಂಡುಬಂತು ಅಲ್ಲ ಇಲ್ಲಿ ಕೆಲವು ಕಡೆ ಜನ ತಮ್ಮ ಸಮಸ್ಯೆಗಳು ಹೇಳಿದ್ದಾರೆ ಅವರು ಕೆಲವು ಕಡೆ ಅಂಡರ್ ಇದು ಸರ್ವಿಸ್ ರೋಡ್ ಇದೆ ಅಲ್ಲಿ ಕಂಟಿನ್ಯೂಸ್ ಆಗಿ ಫುಟ್ಪಾತ್ ಅದು ಮಾಡಿಲ್ಲ ಕೆಲವು ಕಡೆ ಅವರು ಅಂಡರ್ ಪಾಸ್ ಅದು ಮಾಡಬೇಕಾಗುತ್ತೆ ಸೋ FOB 21 ಕಡೆ ಅವರು ಮಾಡಬೇಕಾಗಿತ್ತು ಅದು ಆ ಕೆಲಸ ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಮತ್ತೆ ಕೆಲವು ಕಡೆ ಈ ವಾಟರ್ ಲಾಗಿಂಗ್ ಆಗ್ತಾ ಇದೆ ಅಲ್ಲಿ ಹೋಲ್ಸ್ ಏನಿದೆ ಸ್ವಲ್ಪ ಜಾಸ್ತಿ ದೊಡ್ಡದು ಮಾಡಬೇಕಾಗುತ್ತೆ ಅದು ಇಲ್ಲದ ಕಾರಣ ಅಲ್ಲಿ ವಾಟರ್ ಲಾಗಿಂಗ್ ಆಗಿ ಅಲ್ಲಿ ಅಪಘಾತಗಳು ಆಗ್ತಾ ಇವೆ ಮತ್ತೆ ಸೈನೇಜ್ ಏನಿದೆ ಇಲ್ಲಿ ಕೂಡ ಏನಿದೆ ಕಿ ರೋಡ್ ಸೈನೇಜ್ ಅವರು ಸರಿಯಾಗಿ ಅವರು ಹಾಕಿಲ್ಲ ಮತ್ತೆ ಯಾವ ಕ್ಯಾಮೆರಾ ಏನಿದೆ ಅದು ಹಾಕಿಲ್ಲ ಇದು ಆಗಿದ ಕಾರಣ ಅಪಘಾತಗಳು ಬಹಳ ಜಾಸ್ತಿ ಇದು ಆಗ್ತಾ ಇದೆ ಸೋ ಇದೆಲ್ಲ ಬಗ್ಗೆ ನಾವು ರಾಮನಗರದಲ್ಲಿ ಕೂಡ 3 ದಿವಸ ಹಿಂದೆ ಅಲ್ಲಿ ಕೂಡ ಹೇಳಿದ್ವಿ ಮತ್ತೆ ಇವತ್ತು ಕೂಡ ನಾವು ಹೇಳಿದ್ವಿ ಈಗ ನಾವು ಶ್ರೀರಂಗಪಟ್ಟಣವರೆಗೆಲ್ಲ ಸರ್ವೆ ನಾವು ಮಾಡ್ತೀವಿ ಬೇರೆ ಬೇರೆ ಕಡೆ ಏನೇನಿದು ಮಾಡಬೇಕು ಅದು ನಾವು ಮಾಡ್ತೀವಿ ಮತ್ತು ಅವರದು ರೀಜನಲ್ ಆಫೀಸರ್ ಇದ್ದಾರೆ ಈ ಬೆಂಗಳೂರಿನಲ್ಲಿ ಇಡಿ ಕರ್ನಾಟಕ ಇನ್ಚಾರ್ಜ್ ಅವರ ಜೊತೆ ಕೂಡ ನಾವು ಮಾತಾಡ್ತೀವಿ ಮತ್ತು ಅವರಿಗೆ ಕೂಡ ನಾವು ಏನೇನಿದು ಅವರ ಕಡೆಯಿಂದ ಕೆಲಸ ಆಗಬೇಕು ನಾವು ಅವರಿಗೆ ಹೇಳ್ತೀವಿ ಎಲ್ಲ ಕೆಲಸ ಆದರೆ ಆದಷ್ಟು ಬೇಗನೆ ಆಗಬೇಕು ಮತ್ತು ಈ ಅಪಘಾತ ಪ್ರಮಾಣ ಏನಿದೆ ಅದು ಕಮ್ಮಿ ಆಗಬೇಕು ಮತ್ತು ನಮಗೆ ಸಾರ್ವಜನಿಕರು ಕೂಡ ಅವರಿಗೆ ನಾನು ಮನವಿ ಮಾಡ್ತೀನಿ ಅವರು ಕೂಡ ಒಂದು ಸುರಕ್ಷಿತ ಸಂಚಾರ ದೃಷ್ಟಿಯಿಂದ ಏನಿದೆ ಗತಿಸೀಮಾ ಆಗಲಿ ಅಥವಾ ಸೀಟ್ ಬೆಲ್ಟ್ ಹಾಕೋದು ಆಗಲಿ ನೈಟ್ ಟೈಮ್ ಅವರು ಯಾವ ಇಂಡಿಕೇಟರ್ ಹಾಕ್ಕೊಂಡು ಲೇನ್ ಚೇಂಜ್ ಮಾಡಬೇಕು ಮತ್ತು ಈ ಬಹಳಷ್ಟು ಟ್ರ್ಯಾಕ್ಟರ್ ಆಗಲಿ ಟ್ರಕ್ ಆಗಲಿ ಬೇರೆ ಬೇರೆ ವೆಹಿಕಲ್ಗೆ ಟೇಲ್ ಲೈಟ್ ಇರಲ್ಲ ಸ್ಟಿಕ್ಕರ್ ಇರಲ್ಲ ಜನ ದಿನಾಲೂ ಸಾಯ್ತಾ ಇದ್ದಾರೆ 3 ದಿವಸ ಹಿಂದೆ ಕೂಡ ರಾಮನಗರದಲ್ಲಿ ಅದು ಯಾವೊಂದು ವೆಹಿಕಲ್ಗೆ ಹೋಗಿ ಅಲ್ಲಿ ಸ್ಟಿಕ್ಕರ್ ಇರಲಿಲ್ಲ ಅದು ಮೋಟರ್ ಸೈಕಲ್ ಮೇಲೆ ಹೋಗಿ ಇಬ್ಬರು ಅಲ್ಲಿ ಡಿಕ್ಕಿ ಹೊಡೆದು ಸತ್ತಿದ್ದಾರೆ ಸೊ ನಮ್ಮ ಪ್ರಕಾರ ನಾವು ಕೂಡ ಕೆಲವು ಇದು ಎಚ್ಚರಿಕೆ ನಾವು ವಹಿಸಿಕೊಳ್ಳಬೇಕಾಗತ್ತೆ ಮತ್ತು NHI ಕಡೆಯಿಂದ ಏನಾಗಿತ್ತು ನಾವು ಕಾನ್ಸ್ಟೆಂಟ್ಲಿ ಸ್ವಲ್ಪ ಅವ್ರಿಗೆ ಪರ್ಸ್ಯೂ ಮಾಡ್ತೀವಿ ಯಾಕೆಂದರೆ ಹಿಂದೆ ಕೂಡ ಅವರು ಭರವಸೆ ಕೊಟ್ಟಿದ್ದಾರೆ ಆದರೆ ಬಹಳಷ್ಟು ಕೆಲಸ ಆಗಿಲ್ಲ ಅದಕ್ಕಾಗಿ ಮೇಲಿನ ಮೇಲೆ ನಾವು ಬಂದು ಸ್ವಲ್ಪ ಇದು ಕೆಲಸ ಎಲ್ಲ ಆಗಬೇಕು ಅದರ ಸಲುವಾಗಿ ಅವ್ರ ಮೇಲೆ ನಾವು ಒತ್ತಡ ನಾವು ಗಾಡಿಗಳನ್ನು ಕೂಡ ನಿಲ್ಲಿಸಿ ಕುಡಿಯುವಂಥದ್ದು ಈ ಥರ ಮಾಡ್ತಾರೆ ಜೊತೆಗೆ ರೋಡ್ ರಾಬರಿ ಕೂಡ ಹೆಚ್ಚಾಗ್ತದೆ ಅಲ್ಲ ಅದರ ಸಲುವಾಗಿ ನಾನು ಹೇಳಿದ್ದೆ ಇಲ್ಲಿ ಪೊಲೀಸ್ದು ಗಸ್ತ್ ಕೂಡ ಏನಿದೆ ಅದು ಹೈವೇ ಪೆಟ್ರೋಲ್ ಈಗ 4 ಹೈವೇ ಪೆಟ್ರೋಲ್ ಈಗ ಇಲ್ಲಿ ಇದೆ ಅವರು ನಮ್ಮ ಪ್ರಕಾರ ಇದು ಪರಿಣಾಮಕಾರಿ ರೀತಿಯಿಂದ ಅವರು ರೀತಿಯಲ್ಲಿ ಕೆಲಸ ಮಾಡಬೇಕು ಸೊ ಮಂಡ್ಯ ಡಿಸ್ಟಿಕ್ಲಿ ನ್ಯಾಷನಲ್ ಇದು ಎಕ್ಸ್ಪ್ರೆಸ್ ವೇನಲ್ಲಿ 4 ಪೆಟ್ರೋಲಿಂಗ್ ಇದು ಪೆಟ್ರೋಲ್ ಹೈವೇ ಪೆಟ್ರೋಲ್ ವೆಹಿಕಲ್ದು ವ್ಯವಸ್ಥೆ ಮಾಡಿ ಮತ್ತು ಸ್ಥಾನೀಯ ಅಧಿಕಾರಿ ಯಾರು ಇದ್ದಾರೆ ಇದು ಇನ್ಸ್ಪೆಕ್ಟರ್ಗಳು ಆಗಲಿ DSPಗಳು ಆಗಲಿ ಅವರು ಕೂಡ ನಮ್ಮ ಪ್ರಕಾರ ನೈಟ್ ರೌಂಡ್ಸ್ ಟೈಮ್ ಆಗಲಿ ಅಥವಾ ಡೇ ಟೈಮ್ ಆಗಲಿ ಅದು ಸ್ವಲ್ಪ ಸರ್ವಿಸ್ ರೋಡ್ ಇರಲಿ ಅಥವಾ ಹೆದ್ದಾರಿಗೆ ಬಂದು ಅದು ಸ್ವಲ್ಪ ನೋಡಬೇಕು ಮತ್ತು ವಿಶೇಷವಾಗಿ ಎಲ್ಲಿ ಗಾಡಿ ಕೆಟ್ಟಾಗಿ ಅದು ನಿಲ್ಲಿಸುತ್ತದೆ ಅದು ಅದರ ಬಗ್ಗೆ ನಾವು ಎಚ್ಚರಿಕೆ ನೈಟ್ ಟೈಮ್ ತೊಗೊಳ್ಬೇಕಾಗತ್ತೆ ಅದು ಇಲ್ಲದೆ ಈಗ ಮೊನ್ನೆ ಕೂಡ ಇದು ಇಲ್ಲಿ ಇಬ್ಬರು ಸತ್ತಿದ್ದಾರೆ ಈ ಮದ್ದೂರು ಹತ್ರ ಈ ರೀತಿ ಘಟನೆ ಇದು ಸುಮ್ಮನೆ ನಮ್ಮ ಈ ಬಹುಮೂಲ್ಯ ನಮ್ಮ ಪ್ರಕಾರ ಅವ್ರದ್ದು ಏನೋ ಜೀವ ಸುಮ್ಮನೆ ನಾವು ಕಳ್ಕೊಳ್ತಾ ಇದ್ವಿ ಭಾಳ ಜನ ಅವರು ಅಂಗವಿಕಲ ಆಗ್ತಾ ಇದ್ದಾರೆ ಇದರ ಸಲುವಾಗಿ ನಮ್ಮ ಪ್ರಕಾರ ನಾವೊಂದು ಫೋಕಸ್ ನಾವು ಕೊಡ್ತಾ ಇದಕ್ಕೆ ಆಕ್ಸಿಡೆಂಟ್ ಯಾವ ರೀತಿ ಕಡಿಮಾನ ಹಾಕಬೇಕು ಅದರ ಸಲುವಾಗಿ ನಾವು ಫೋಕಸ್ ಮಾಡ್ತಾ ಇದ್ವಿ ಮತ್ತು ನಮ್ಮ SP ಯತೀಶ್ ಅವರು ಕೂಡ ತಮ್ಮ ಅಧಿಕಾರಿಗಳಿಗೆ ನಿರ್ದೇಶವನ್ನು ಕೊಟ್ಟಿದ್ದಾರೆ ಈಗ ಟೋಲ್ ಬೂತ್ ಹತ್ತಿರ ಕೂಡ ನಾವು ನೈಟ್ ಟೈಮ್ ಕೆಲವು ಪಬ್ಲಿಕ್ ಅಡ್ರೆಸ್ ಸಿಸ್ಟಮಿಂದ ಅವರು ಏನೇನು ಎಚ್ಚರಿಕೆ ತೊಗೊಳ್ಬೇಕು ಅದರ ಬಗ್ಗೆ ನಾವು ಹೇಳ್ತೀವಿ ಮತ್ತು ಅಲ್ಲಿ ನಾವು ಟೇಲ್ ಲೈಟ್ ಬಗ್ಗೆ ಸ್ಟಿಕ್ಕರ್ ಬಗ್ಗೆ ನಾವು ಚೆಕ್ ಮಾಡ್ತೀವಿ ಯಾವ ವೆಹಿಕಲ್ಗೆ ಇರೋದಿಲ್ಲ ಆ ವೆಹಿಕಲ್ಗೆ ನಾವು ಅಲ್ಲೇ ಅದರ ಮೇಲೆ ಕ್ರಮ ತೊಗೊಳ್ತೀವಿ ಮತ್ತು SP ಡಿಟೆಕ್ಷನ್ ಸಲುವಾಗಿ 4 SP ರಡಾರ್ ಗನ್ ಇದೆ ನೆಕ್ಸ್ಟ್ ಒಂದು ವಾರದಲ್ಲಿ ನಮ್ಮ ಪ್ರಕಾರ ಇಲ್ಲಿ ಅಳವಡಿಸ್ತಾರೆ ಆ ಇದು ತೊಗೊಂಡು ಮತ್ತು ಯಾರ್ಯಾರು ಓವರ್ ಸ್ಪೀಡ್ ಮಾಡ್ತಾರೆ ಅವ್ರ ಮೇಲೆ ನಾವು ಕ್ರಮ ತೊಗೊಳ್ತೀವಿ ಅವ್ರ ಮೇಲೆ ಫೈನ್ ಕೂಡ ಆಗುತ್ತೆ ಮತ್ತು ಲೈಸೆನ್ಸ್ ಸಸ್ಪೆನ್ಷನ್ ಸಲುವಾಗಿ ಏನು ಕ್ರಮ ತೊಗೊಳ್ಬೋದು ಆ ರೀತಿ ಕೂಡ ನಾವು ಕ್ರಮ ನಾವು ತೊಗೊಳ್ತೀವಿ ಸದ್ಯಕ್ಕೆ ಟೂ ವೀಲರ್ ಅಲೋ ಮಾಡ್ತಾ ಇದ್ದಾರೆ ಆದರೆ ಬಹುಶಃ ಅವರು ಸೆಂಟ್ರಲ್ ಗವರ್ಮೆಂಟಿಂದ ಗೆಜೆಟ್ ನೋಟಿಫಿಕೇಶನ್ ಬಹುಶಃ ಅವರು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಗೆಜೆಟ್ ನೋಟಿಫಿಕೇಶನ್ ಆಗಿದ ನಂತರ ಬಹುಶಃ ಟೂ ವೀಲರ್ ಮೇಲೆ ಕಡಿಮಾನ ಹಾಕ್ಬೋದು 64 ಜನ ಸಾವು ಆಗಿ ಸತ್ತಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ 58 ಜನ ಸತ್ತಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ಇನ್ನೂ 3 ಜನ ಇನ್ನೂ ಎಕ್ಸ್ಟ್ರಾ 61 ಆಯಿತು 64 125 ಜನ ಇವತ್ತುವರೆಗೆ ಇದು ಸಾವು ಆಗಿದೆ ಏನು ಅಲ್ಲ DD ಕೇಸ್ ನಾವು ಟೋಲ್ ಗೇಟ್ ಹತ್ರ ನಾವು ಹೇಳಿದ್ದೇನೆ ಅಲ್ಲ ಜನರು ಅಪಘಾತ ಬಗ್ಗೆ ಅಷ್ಟು ಹೇಳಿಲ್ಲ ಅವರು ತಮ್ಮ ಸಮಸ್ಯೆ ಬಗ್ಗೆ ಅವರು ಮಾತಾಡಿದ್ದಾರೆ ಅಪಘಾತ ಬಗ್ಗೆ ಅಷ್ಟೇ ಇದಕ್ಕೆ ನೋಡಿ ಒಂದು ಇದೆ ಓವರ್ ಸ್ಪೀಡ್ ಜೊತೆಗೆ ಸ್ವಲ್ಪ ಈ ಡ್ರೈವ್ ಮಾಡೋದು ನೈಪುಣ್ಯತೆ ಇದು ಕೊರತೆ ನಮಗೆ ಕಾಣುತ್ತೆ ಭಾಳ ಜನಕ್ಕಿರುತ್ತೆ ಈ ಟೂ ವೀಲರ್ ಡ್ರೈವರ್ ಆಗಲಿ ಫೋರ್ ವೀಲರ್ ಡ್ರೈವರ್ ಆಗಲಿ ಓವರ್ ಕಾನ್ಫಿಡೆನ್ಸ್ನಲ್ಲಿ ಅವರು 140ಗೆ ಹೋಗ್ತಾರೆ ಯಾವಾಗ ಏನಾದರೂ ಅವರು ನೋಡ್ತಾರೆ ಗಾಡಿ ಬಂತು ಏನಾದರೂ ಟರ್ನ್ ಮಾಡಲಿಕ್ಕೆ ಅದು ಗಾಡಿ ಟಾಪಲ್ ಆಗಿಬಿಡುತ್ತೆ ಅದು ಮೀಡಿಯನ್ ದಾಟಿ ಆ ಕಡೆ ಹೋಗಿ ಬರುತ್ತೆ सो कंट्रोल इरल्ल बहळष्टु ड्राइवर के गाड़ी मेले मत्ते अवरु ओवर स्पीड माड्तारे अवरु 80 90 होद्रे समस्ये बरल्ल आद्रे 120 130 140 होद्रे आ काल आ टाइम के एनादरू बेरे गाड़ी बंद्रे ओवरटेक माडलिके होद्रे अदर सलुवागि बहळष्टु इदु अपघात आग्ता इदे। सो नावु इवन आरटीओ के अवरिगे हेळिद्दीवि लाइसेंस कोडुवाग स्वल्प अवरु नोडबेकु अवरिगे नैपुण्यते इरबेकु सुम्ने विदाउट प्रॉपर चेक अदु लाइसेंस अवरु कोडबारदु अदिदु बेरे बेरे इलाखेगे संबंधपट्ट विषय इद्दु सो अल्ले बेरे बेरे इलाखे अवरु माडबेकु अदु इदर बग्गे कूड़ा ನಾವು ಪೊಲೀಸ್ ಇಲಾಖೆದು ಅದು ಅನಿಸಿಕೆ ಏನಿದೆ ನಾವು ಅವರಿಗೆ ತಿಳಿಸಿದ್ದೀವಿ।